ಎಸ್ಎಲ್ಸಿ ಎಕ್ಸಾಮ್ ಅನ್ನು ಮಾಡುವಂತ ಸರಿ ಕಾಣ್ತಾ ಇದೆ ರಾಜ್ಯದಲ್ಲಿ ಸರ್ ಪಿಯುಸಿ ಎಕ್ಸಾಮ್ ಅನ್ನೇ ಮುಂದಕ್ಕೆ ಹಾಕಿರುವಾಗ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನು ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾನು ಹಿಂದೆನೇ ಹೇಳಿದ್ದೀನಿ ಇದನ್ನ ಪಿಯುಸಿ ಎಕ್ಸಾಮ್ ಮಾಡ್ತಾ ಇಲ್ಲ ಪಿಯುಸಿ ಎಕ್ಸಾಮ್ ಆದಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಅವೆಲ್ಲ ಹೋಗೋದು ಬಿಕಾಮ್ ಬಿ ಇವಕ್ಕೆಲ್ಲ ಹೋಗೋ ಕೋರ್ಸ್ಗಳಿಗೆ ಹೋಗೋದು ಆದರೆ ಅವನ್ನೇ ಮುಂದಕ್ಕೆ ಹಾಕಿ ಅವ್ರಿಗೆ ಎಲೆಕ್ಷನ್ ಮಾಡಿ ಆಮೇಲೆ ಪರೀಕ್ಷೆ ಮಾಡದೇ ರೀತಿ ತೀರ್ಮಾನ ಮಾಡಿಕೊಂಡು ಎಸ್ ಎಸ್ ಎಲ್ ಸಿ ಮಾಡೋದ್ರಿಂದ ಏನು ಪ್ರಯೋಜನ ನಾನು ಹೇಳಿದ್ದೆ ಮಿನಿಸ್ಟ್ರಿಗೂ ಹೇಳಿದ್ದೆ ನೋಡಪ್ಪ ಮಾಡೋದಾದರೆ ಎರಡೂ ಮಾಡಿ ಎಸ್ ಎಸ್ ಎಲ್ ಸಿ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೆ ಆದರೂ ಅವ್ರು ಮಾಡ್ತಾ ಇದ್ದಾರೆ ಪಿ ಯು ಸಿ ಆಗದೆ ಹೋದ್ರೆ ಹೆಂಗ್ ಹೋಗ್ತಾರೆ ಮೆಡಿಕಲ್ಗೆ ಪಿ ಯು ಸಿ ಟರ್ನಿಂಗ್ ಪಾಯಿಂಟ್ ಸಚಿವರು ಹೇಳೋದು ಬಿಡ ನಿಂದ ಹೇಳು ನೋಡಪ್ಪ ಸಮನ್ವಯ ಕೊರತೆ ಯಾವಾಗಲೂ ಇದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಮಿನಿಸ್ಟ್ರಿಗಳಿಗೆ ಅಮಾಂಗ್ ದಿ ಮಿನಿಸ್ಟರ್ ದೇರ್ ಇಸ್ ನೋ ಕೋಆರ್ಡಿನೇಷನ್ ಅಟ್ ಆಲ್ ಈಗ ಸುಧಾಕರ್ ಹೇಳಲಿಲ್ವಾ ನನಗೆ ಗೊತ್ತೇ ಇಲ್ಲ ಈ ತೀರ್ಮಾನ ಮಾಡಿರೋದು ಅಂತ ಕ್ಯಾಬಿನೆಟ್ ತೀರ್ಮಾನ ಆಗಿದ್ದರೆ ಗೊತ್ತಾಗಬೇಕಲ್ಲ ಎಲ್ರಿಗೂ ಹಾಂ ಸುರೇಶ್ ಕುಮಾರ್ಗೂ ಸುಧಾಕರ್ಗೂ ಪರಸ್ಪರ ಇದಿಲ್ಲ ಸಮನ್ವಯತೆ ಇಲ್ಲ ಇಡೀ ಮಂತ್ರಿಮಂಡಲದಲ್ಲಿ ಸಮನ್ವಯತೆ ಇಲ್ಲ